ನಿಮ್ಮ ಹೆಸರು ಸರ್ ತೊಳ್ಕಾಕ್ತೀನಿ, ಇದಕ್ಕೆ ನಿಮ್ಮ ರಿಯಾಕ್ಷನ್? ಇನ್ನ ಪೋಸ್ಟ್ ಮಾಡ ಮಾಡಿಲ್ಲ, ಬಾಡಿ ಇಲ್ಲಿ ಇಟ್ಕೊಂಡು ಇವ್ರು ರಾಜಕೀಯ ಮಾಡ್ತಾರಲ್ಲ, ಎಷ್ಟು ಮಟ್ಟಿಗೆ ಸರಿ? ಈ ಕದ್ರೇಶ್ ಅವರು, ನಾನು ಅವರು ಭಾಳ ಆತ್ಮೀಯ ಸ್ನೇಹಿತರು, ನಾನು ಅವ್ರು ಬೇರೆ ಪಕ್ಷ ಇರ್ಬೋದು, ನಾನು ಬೇರೆ ಪಕ್ಷ ಇರ್ಬೋದು, ನನಗೂ ಅವ್ರು ಹೆಂಗೆ ಸಂಬಂಧ ಆಯ್ತಂದರೆ ಒಂಥರ ಭಾಳ ಒಳ್ಳೆ ಸಂಬಂಧ. ಒಂದು ಹದಿನೈದು ದಿನ ಹಿಂದೆ ಪೆನ್ಷನ್ ಮೌಲ್ಯದಲ್ಲಿ ಒಂದು ಬುದ್ಧಿ ಪೂಜೆ ಮಾಡಿದೆ. ಆ ಬುದ್ಧಿ ಪೂಜೆ ನನ್ನ ಅವರು ಬಂದಿದ್ದರು, ಅವರು ಕರೆದಿದ್ದರು, ರಾಜಕೋಸ್ತರಾಗಿ ಅವ್ರಿಗೂ ಕರೆದಿದ್ದರು, ನಾನು ಎಮ್ ಎಲ್ ಎ ಗ್ರಾಂಡಲ್ಲಿ ಅಂದರೆ ನಾನು ಪೂಜೆ ಇಲ್ಲಿಟ್ಟಿದ್ದೆ ಅಲ್ಲಿ ಅಷ್ಟೊರೆಗೂ ಮೇನ್ ರೋಡ್ ಅಂತ ಕಾಯ್ಕೊಂಡು ನಾನು ಸರ್ ಸನ್ಮಾನ ಮಾಡೋಕ್ಕೆ ಮಾಡಿ ಕರ್ಕೊಂಡು ಜೊತೆಯಲ್ಲಿ ಹೋದ್ವಿ ಸನ್ಮಾನ ಮಾಡು. ಅದ್ರ ಜೊತೆಯಲ್ಲಿ ಆಮೇಲೆ ನನ್ನ ಶಂಕರಾತ್ರಿ ಹಬ್ಬ ಆಯಿತು. ಶಂಕರ ಅವ್ರು ಯಾವ ಪಕ್ಷದಲ್ಲಿರೋದು? ಬಿ ಜೆ ಪಿ ಪಕ್ಷದಲ್ಲಿ. ನಾನು ಯಾವ ಪಕ್ಷದಲ್ಲಿರೋದು? ಈಗ ಜೆ ಡಿ ಎಸ್ ಪಕ್ಷದಲ್ಲಿದೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ. ಮೊನ್ನೆ ಶಂಕರಾತ್ರಿ ಹಬ್ಬಕ್ಕೆ ಸ್ನೇಹಿತರು ಭಾಳ ಹೇಳ್ತಾಯಿದ್ರು, ಊರು ಹೇಳ್ತಾಯಿದ್ರು, ಅಣ್ಣ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಅಣ್ಣ ಪರಮೇಶ್ವರ್ಗೆ. ಮೊನ್ನೆ ಶಂಕರಾತ್ರಿ ಹಬ್ಬಕ್ಕೆ ಎರಡೇ ಅಣ್ಣ ವಿಲೇನ್ ಗೋಲ್ಡ್ ಅವರು ಫೋಟ್ ಹಾಕಿದ್ರು, ನಿಮ್ಮದು ಎಮ್ ಪಿ ಸರ್ ಒಂದು ಕಡೆ ನಿಮ್ಮ ದೊಡ್ಡ ಭಾಗ ಹಾಕಿದ್ರು, ಒಂದು ಕಡೆ ಎಮ್ ಪಿ ಆಗಿ ಹಾಕಿದ್ರು, ಎಲ್ಲರ ಎನ್ ಎಲ್ ರಮೇಶ್ ಫೋಟ್ ಹಾಕಿದ್ರು, ನನ್ನ ಬಗ್ಗೆ ಅಭಿಮಾನ ಆಯಿತು. ನಾನು ಶಂಕರಾತ್ರಿ ಇದ್ದಿದ್ದ ಅವ್ರ ಜೊತೆ ಹುಡುಗರು, ನಾನು ಒಬ್ಬ ಅಪ್ಪು ಅಂತ ಹುಡುಗ ಇದ್ದ, ಎರಡು ಜನ ಹುಡುಗರಿದ್ದರು, ಅದ್ರಲ್ಲಿ ಅಪ್ಪು ಹುಡುಗ ಜೊತೆಯಲ್ಲೇ ಇದ್ದಾನೆ. ಅವ್ನು ಕಣ್ಣಾರೆ ನೋಡಿದ್ದಾನೆ, ಯಾರು ನವೀನು ವಿನಯ ಅಂತ ಎರಡು ಊರು ಹುಡುಗರು, ಅವರು ಮುಂಚೆನು ಫ್ಲವರ್ ಗಾರ್ಡನಲ್ಲೇ ವಾಸ ಮಾಡ್ತಾಯಿದ್ದೆ. ಈಗ 4 ತಿಂಗಳ ಹಿಂದೆ ಅವ್ರು ಚಂದ್ರಲ್ಲಿ ಹುಡುಗನ ಹೋಗಿದ್ದಾರೆ, ಅವ್ರು ಕಣ್ಣಾರೆ ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದರೆ ಇವರು ಮಾಡ್ತಾರೆ ಅವರ ಬಗ್ಗೆ ಸತ್ಯ ಅಂತ ತಿಳ್ಕೊತಾ ಇದ್ರು ಜನ. ಜೊತೆಯಲ್ಲೇ ಇದ್ದವನೇ ಹೇಳಿಕೆ ಕೊಟ್ಟಾನೆ ಈ ಥರ. ನನ್ನ ಪರಿಚಯ ಆದಂಥ ಜಮೀರ್ ಅವ್ರ ಮೇಲೆ ಈ ರೀತಿ ಆರೋಪಗಳು ಬರೋದಕ್ಕೆ ಮುಖ್ಯ ಕಾರಣ ನೈಟು ನಾನು ಈಗ ಅಲ್ಲಿ ಶಿವಾಜಿನಗರ ಎಮ್ ಎಲ್ ಎ ಪಾಟ್ನಾದ್ರೆ ಯಾರು ಹೇಳ್ತಾರೆ ರೋಷನ್ ಬೇಕು ವಾಡ ಅಂತ, ಈಗ ಚಾಮರಾಜ್ಪೇಟೆ ಆಗಿದೆ ನನ್ನ ಕೈ ವಾಡ ಅರ್ಥ ಆಯ್ತಲ್ಲ. ಮೊನ್ನೆ ಇದು ರುದ್ರೇಶ್ ಮಾಡಿದ್ರು ಯಾರ ಮೇಲೆ ಹೇಳಿದ್ರು? ರೋಷನ್ ಬೇಗ ಅವ್ರು ಮಾಡಿದ್ದಾರೆ. ಮೊನ್ನೆ ಇನ್ನೊಂದು ಜೆ ಸಿ ನಗರ ಇನ್ನೊಂದು ಮಾಡಿದ್ರು, ಅದು ರೋಷನ್ ಬೇಗ ಕೈವಾಡ ಅವರು. ಇದು ಚಾಮರಾಜ್ಪೇಟೆ ಕ್ಷೇತ್ರದ ಆಗಿದ್ದರಿಂದ ನನ್ನ ಕೈ ವಾಡ ಅಂತ. ಮರ್ಡರ್ ಯಾವುದೇ ವೈಯಕ್ತಿಕ ಇದನ್ನ ಜಮೀರ್ ಅಹಮದ್ ಚಿಕ್ಕ ವಯಸ್ಸು ಅದ್ ನೋಡ್ರಿ, ನಾನು ಒಳಗಡೆ ಒಳಗಡೆ ನಂಬ್ಕೊಳ್ತಾ ಇದ್ದೀನಿ, ಇವ್ರು ಆಚೆ ರಾಜಕೀಯ ಮಾಡ್ತಾರೆ ನನ್ನಲ್ಲ ಅವರಲ್ಲಿ ಅಷ್ಟೇ ಹೋಗ್ತಾ ಇದ್ದೀನಿ. ಐಡೆಂಟಿಫೈ ನನಗೆ ಸಿಗ್ಲೇ ಅವ್ರು ಕಟ್ಟಿನ ಒಳಗೆ ಅವ್ರ ಮೇಲೆ ಕ್ರಮ ತಗೊಂಡು ನಾನು.